बेनगल रामरायर अद नर नमेंडेकर् मंजप एन एस अरडेकर् सिद्धप्प कंबळी एस निजलिंगप्प ताई जगदेवी लिगाडे इवर गडिनाड ताई जगदेवी लिगाडे गडिनाड कन्नडिगरन्नेल्ल ओट्टुगूडिसुवंत ओब्ब महिळे हीगे इवरेल्लरू प्रयत्नदिंद कर्नाटक एकीकरण आरंभ आगता होगुत्ते नमगे मोदल बारिगे 1920 रल्लि नमगे कर्नाटक प्रादेशिक कांग्रेस समिति ओपन स्थापने माड्तारे अदु नमगे धारवाडदल्लि गंगाधर देशपांडे नेतृत्वदल्लि 1890 रल्लि विद्यावर्तक संघ आर एच देशपांडे अवर नेतृत्वदल्लि स्थापने आगुत्ते इदर मुखांतर ई विद्यावर्तक संघ ಜೊತೆ ಆಲೂರು ವೆಂಕಟರಾಯರು ಇವರೆಲ್ಲರೂ ಸಹ ಕನ್ನಡವನ್ನ ಕನ್ನಡ ಏಕೀಕರಣ ಮಾಡಬೇಕು ಅಂತ ಹೇಳಿಬಿಟ್ಟು ಅಲ್ಲಿಂದ ಚಳುವಳಿ ಆರಂಭಿಸ್ತಾ ಬರ್ತಾರೆ ತದನಂತರ 1900 ನಿಮಗೆ ಗೊತ್ತಿರಬೇಕು 1924 ರಲ್ಲಿ ನಮ್ಮ ಬೆಳಗಾಂನಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆಯಿತು ಬೆಳಗಾಂ ಕಾಂಗ್ರೆಸ್ ಅಧಿವೇಶನ ವಿಶೇಷತೆ ಏನಪ್ಪಾ ಅಂದ್ರೆ ಮಹಾತ್ಮ ಗಾಂಧೀಜಿ ಅವರು ಅಧ್ಯಕ್ಷತೆ ವಹಿಸಿದಂತ ಏಕೈಕ ಅಧಿವೇಶನ ಅದೇ ಲಾಸ್ಟ್ ಅದೇ ಫಸ್ಟ್ ಅದು ನಮ್ಮ ಕರ್ನಾಟಕದ ಅಧಿವೇಶನದಲ್ಲಿ ಭಾಗವಹಿಸುತ್ತಾರೆ ಆ ಅಧ್ಯಕ್ಷತೆ ಆದಂತ ಸಂದರ್ಭದಲ್ಲಿ ನಮಗೆ ಬೆನಗಲ ರಾಮರಾಯರು ಏನು ಉದಯವಾಗಲಿ ಚೆಲ್ಲುವ ಕನ್ನಡ ನಾಡು ಸರಿ ಉಯಿಲುಗಳು ಆ ಉಯಿಲುಗಳು ನಾರಾಯಣಗುರುರು ಉದಯವಾಗಲಿ ಚೆಲ್ಲುವ ಕನ್ನಡ ನಾಡು ಎಂಬ ಹಾಡು ಹೇಳುವ ಮುಖಾಂತರ ನಮ್ಮ ಕರ್ನಾಟಕದ ಒಂದು ಪ್ರಾದೇಶಿಕತೆ ಕರ್ನಾಟಕ ಪ್ರಾಂತ್ಯ ರಚನೆಗೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿಬಿಟ್ಟು ಅಲ್ಲಿ ಬೇಡಿಕೆಯನ್ನು ಇಡ್ತಾರೆ ಮಹಾತ್ಮ ಗಾಂಧೀಜಿಯವರು ತುಂಬಾ ಹೃದಯದಿಂದ ತುಂಬಾ ಒಪ್ಪಿಕೊಳ್ತಾರೆ ತುಂಬಾ ಖುಷಿಯಿಂದ ಒಪ್ಪಿಕೊಳ್ತಾರೆ ಹೌದು ನನಗೂ ತುಂಬಾ ಇಷ್ಟ ಇದೆ ಕರ್ನಾಟಕ ಪ್ರಾಂತ್ಯ ರಚನೆ ಆಗಬೇಕು ನಂದು ಬೆಂಬಲ ಇದೆ ಅಂತ ಹೇಳಿಬಿಟ್ಟು ಮಹಾತ್ಮ ಗಾಂಧೀಜಿಯವರು ಸಹ ಅಲ್ಲಿ ಅವರು ಸಪೋರ್ಟ್ ಕೊಡ್ತಾರೆ ನಮಗೆ ಅದಾದ್ಮೇಲೆ 1924 ರಲ್ಲಿ ನಮಗೆ ಕರ್ನಾಟಕದ ಮೊದಲ ಏಕೀಕರಣ ಸಮ್ಮೇಳನ ಸಿದ್ದಪ್ಪ ಕಂಬಳಿ ನೇತೃತ್ವದಲ್ಲಿ ನಡೆಯಿತು ಅವರು ಸಹ ಅಲ್ಲಿ ಸುಮಾರು ಜನ ಬೆನಗಲ್ ರಾಮರಾಯರು ಎಲ್ಲಾ ನಮ್ಮ ಕನ್ನಡ ಹೋರಾಟಗಾರರು ಸಮೇತ ಪ್ರತಿಯೊಬ್ಬರು ಅಲ್ಲಿ ಹೋರಾಟ ಮಾಡ್ಕಂತ ಬರ್ತಾ ಹೋಗ್ತಾರೆ ನಮ್ಮ ಕರ್ನಾಟಕ ಏಕೀಕರಣ ಆಗಬೇಕು ಏಕೀಕರಣ ಆಗಬೇಕು ಅಂತ ಹೇಳಿ ಇದು ಆದ ನಂತರ ನಿಮಗೆ ಗೊತ್ತಿರಬೇಕು ನಮಗೆ ಸೈಮನ್ ಆಯೋಗ ಬರುತ್ತೆ ಮೋತಿಲಾಲ್ ನೆಹರು ಸಮಿತಿ ಬರುತ್ತೆ ಆ ಎರಡೂ ಸಮಿತಿಗಳು ಸಹ ಕರ್ನಾಟಕದ ಏಕೀಕರಣಕ್ಕೆ ಅಥವಾ ಕರ್ನಾಟಕ ಪ್ರಾಂತ್ಯ ರಚನೆಗೆ ಭಾಷೆಯ ಆಧಾರದ ಮೇಲೆ ಕರ್ನಾಟಕವನ್ನು ರಚನೆ ಮಾಡಬೇಕು ಅಂತ ಹೇಳಿಬಿಟ್ಟು ಆ ಎರಡೂ ಸಮಿತಿಗಳು ಬೆಂಬಲ ಕೊಟ್ಟು ಹೋಗ್ತಾರೆ